ಕೂಡ ಸಂಬಂಧಪಟ್ಟಾಗಿ ಕಾರ್ಡ್ಸ್ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರು ಕೂಡ ಅದರ ಪ್ರಭಾವ ಬೆಳೆಸಿದ್ದಾರೆ. ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನಂಗೂ ಬೇಸತ್ಬಿಟ್ಟಿದ್ವಿ. ಏ ನಿನ್ ಬಿಚ್ಚಿಡ್ತೀನಿ, ನಿನ್ ಬಿಡ್ತೀನಿ, ಅದು ಇದು ಅಂತ ಹೇಳ್ತಾರೆ. ಬಿಡ್ರಪ್ಪ, ಅಲ್ಲಿ DK ಶಿವಕುಮಾರ್ ಅವರು ಅಷ್ಟೇ ಹೇಳಿಗೆ ಕೊಡ್ತಾರೆ. ಏ ನೀನು ನಮ್ಮಿಂದಲೇ ಗೆದ್ಬಿಟ್ಟಿದ್ಯಾ ನೀನು, ಇಲ್ಲ ಅಂದ್ರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ದ್ಯಾ? ಅಂದ್ರೆ ನಿಮ್ಮನ್ನು ತಡೆದವ್ರು ಯಾರು? BFARM ಸೈನ್ ಹಾಕ್ದಂಗೆ ಅದನ್ನು ನಾ ಕೇಳಿದ್ದೀನಿ. ಬರೀ ಬಿಚ್ಚಿಡ್ತೀನಿ ಅಂದ್ರೆ ಹಾವಿನಪೇಟೆಗೆ ತೋರಿಸ್ಬಿಡ್ತೀನಿ, ಅದರೊಳಗಡೆ ಹಾವು ಬಿಡ್ತೀನಿ ಬಿಡ್ತೀನಿ ಅಂತಾರೆ, ಬಿಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳು ನಡೆಯುವುದಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ಬರೀ ಮಕ್ಕಳನ್ನು ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು. ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ್ಯಾರ ಮೇಲೂ ಯಾವ ಎನ್ಕ್ವೈರಿನೂ ಮಾಡಲ್ಲ. ಬರೆದಿಟ್ಕೋಬಿಡಿ, ಮೂಡ ಹಗರಣನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾ ಇತ್ತು. ಇಲ್ಲ ಅಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದೋಯ್ತು. 40% ಬಗ್ಗೆ ಆಗಲಿ, PSI ಹಗರಣದ ಬಗ್ಗೆ ಆಗಲಿ, ಬಿಟ್ಕಾಯಿನ ಬಗ್ಗೆ ಆಗಲಿ, PCM ಬಗ್ಗೆ ಆಗಲಿ, ಇವತ್ತವರೆಗೂ ಒಂದು ಸಣ್ಣ ಸಾಕ್ಷಿಯನ್ನು ಕೊಟ್ಟಿಲ್ಲ. ಅಧಿಕಾರದಲ್ಲಿ ಇರುವಂಥವರು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ. ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಮಾಡ್ತಾರೆ. ಇವತ್ತವರೆಗೂ ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ಇರ್ಬೋದು, ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದ್ರೆ ಹೇಳಿ. ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ, ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ಏ ತೆಗೆದಿಡ್ತೀವಿ, ದಾಖಲೆ ಅದಕ್ಕೆ ದಾಖಲೆನ ಹುಡುಕ್ತಾ ಇದ್ವಿ. ಹುಡುಕೋದು ಯಾಕಂದರೆ ನಿಮ್ಮ ಹತ್ರ ಎಲ್ಲ ಇದೆ, ಬರೀ ಸುಳ್ಳು. ಈ ರಾಜಕಾರಣದ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ? ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಇವ್ರು ಯಾರು ಏನೂ ಮಾಡಲ್ಲ. ನಾನು ಅವತ್ತು ಹೇಳಿದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನನು ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂಥ ರಾಜಕಾರಣ ಕೂಡ ಸಂಬಂಧಪಟ್ಟಾಗಿ ಕಾರ್ಡ್ಸ್ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರು ಕೂಡ ಅದರ ಪ್ರಭಾವ ಬೆಳೆಸಿದ್ದಾರೆ. ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನಂಗೂ ಬೇಸತ್ಬಿಟ್ಟಿದ್ವಿ. ಏ ನಿನ್ ಬಿಚ್ಚಿಡ್ತೀನಿ, ನಿನ್ ಬಿಡ್ತೀನಿ, ಅದು ಇದು ಅಂತ ಹೇಳ್ತಾರೆ. ಬಿಡ್ರಪ್ಪ, ಅಲ್ಲಿ DK ಶಿವಕುಮಾರ್ ಅವರು ಅಷ್ಟೇ ಹೇಳಿಗೆ ಕೊಡ್ತಾರೆ. ಏ ನೀನು ನಮ್ಮಿಂದಲೇ ಗೆದ್ಬಿಟ್ಟಿದ್ಯಾ ನೀನು, ಇಲ್ಲ ಅಂದ್ರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ದ್ಯಾ? ಅಂದ್ರೆ ನಿಮ್ಮನ್ನು ತಡೆದವ್ರು ಯಾರು? BFARM ಸೈನ್ ಹಾಕ್ದಂಗೆ ಅದನ್ನು ನಾ ಕೇಳಿದ್ದೀನಿ. ಬರೀ ಬಿಚ್ಚಿಡ್ತೀನಿ ಅಂದ್ರೆ ಹಾವಿನಪೇಟೆಗೆ ತೋರಿಸ್ಬಿಡ್ತೀನಿ, ಅದರೊಳಗಡೆ ಹಾವು ಬಿಡ್ತೀನಿ ಬಿಡ್ತೀನಿ ಅಂತಾರೆ, ಬಿಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳು ನಡೆಯುವುದಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ಬರೀ ಮಕ್ಕಳನ್ನು ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು. ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ್ಯಾರ ಮೇಲೂ ಯಾವ ಎನ್ಕ್ವೈರಿನೂ ಮಾಡಲ್ಲ. ಬರೆದಿಟ್ಕೋಬಿಡಿ, ಮೂಡ ಹಗರಣನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾ ಇತ್ತು. ಇಲ್ಲ ಅಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದೋಯ್ತು. 40% ಬಗ್ಗೆ ಆಗಲಿ, PSI ಹಗರಣದ ಬಗ್ಗೆ ಆಗಲಿ, ಬಿಟ್ಕಾಯಿನ ಬಗ್ಗೆ ಆಗಲಿ, PCM ಬಗ್ಗೆ ಆಗಲಿ, ಇವತ್ತವರೆಗೂ ಒಂದು ಸಣ್ಣ ಸಾಕ್ಷಿಯನ್ನು ಕೊಟ್ಟಿಲ್ಲ. ಅಧಿಕಾರದಲ್ಲಿ ಇರುವಂಥವರು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ. ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಮಾಡ್ತಾರೆ. ಇವತ್ತವರೆಗೂ ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ಇರ್ಬೋದು, ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದ್ರೆ ಹೇಳಿ. ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ, ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ಏ ತೆಗೆದಿಡ್ತೀವಿ, ದಾಖಲೆ ಅದಕ್ಕೆ ದಾಖಲೆನ ಹುಡುಕ್ತಾ ಇದ್ವಿ. ಹುಡುಕೋದು ಯಾಕಂದರೆ ನಿಮ್ಮ ಹತ್ರ ಎಲ್ಲ ಇದೆ, ಬರೀ ಸುಳ್ಳು. ಈ ರಾಜಕಾರಣದ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ? ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಇವ್ರು ಯಾರು ಏನೂ ಮಾಡಲ್ಲ. ನಾನು ಅವತ್ತು ಹೇಳಿದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನನು ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂಥ ರಾಜಕಾರಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.